ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್ ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್ ಕಿಡ್ಸ್ ವೇರ್ ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಕೊಡಗುಂಟಿ ಕಾಂಪ್ಲೆಕ್ಸ್ ಬಂಗಿಕುಂಟ ಬೇಸ್ಮೆಂಟ್ ಪೇಟ್ ರಾಯಚೂರ್ ಇಂದೆ ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ಬಿಸೈಡ್ ಅಯ್ಯಂಗರ್ ಬೇಕರಿ ಸ್ಟೇಷನ್ ರೋಡ್ ರಾಯಚೂರ್ ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್ ಬಿಜನ್ಗೇರಾ ರೋಡ್ ರಾಯಚೂರ್ ಇಂದು ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಆಶಾಪುರ್ ರೋಡ್ ರಾಯಚೂರ್ ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರ್ ಶಾರ್ಟ್ಲಿ ಓಪನ್ ವಾಲ್ಯೂಮ್ ಸ್ಪಾ ಅಂಡ್ ಸಲೂನ್ ಲೋರಿಯಲ್ ಪ್ರೊಫೆಷನಲ್ ನಿಯರ್ ಅಂಬೇಡ್ಕರ್ ಸರ್ಕಲ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ಸ್ಟೇಷನ್ ರೋಡ್ ರಾಯಚೂರ್ ಮುಂದಿನ ತಿಂಗಳು 23ರಂದು ನಡೆಯಲಿರುವ ಚುನಾವಣೆಯಲ್ಲಿ ಮತದಾರರು ತಪ್ಪದೇ ಮತ ಚಲಾಯಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯದರ್ಶಿಗಳಾದ ಜಯಲಕ್ಷ್ಮಿ ಅವರು ಹೇಳಿದರು. ಅವರು ಇಂದು ನಗರಸಭೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ, ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಲೋಕಸಭೆ ಚುನಾವಣೆ ಅಂಗವಾಗಿ ಮತದಾರರ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಪ್ರತಿಯೊಬ್ಬ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಕರೆ ನೀಡಿದರು. ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ತಪ್ಪದೇ ಮತ ಚಲಾಯಿಸಬೇಕೆಂದು ತಿಳಿಸಿದರು. ಇದಕ್ಕೂ ಮುನ್ನ ಇಎಲ್ಸಿ ನೋಡಲ್ ಅಧಿಕಾರಿ ದಂಡಪ್ಪ ಬಿರಾದಾರ್ ಅವರು ಮತದಾನ ಪ್ರತಿಜ್ಞಾವಿಧಿ ಬೋಧಿಸಿದರು. ನಗರಸಭೆಯಿಂದ ಆರಂಭಗೊಂಡ ಜಾಥಾ ನಗರದ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸಿ ಪುನಃ ನಗರಸಭೆಗೆ ತಲುಪಿತು. ಉತ್ತಮ ರಾಷ್ಟ್ರಕ್ಕೆ ಹೆಚ್ಚಿನ ಪ್ರಜೆಯೇಂದೆಂದಿಗೂ ಪ್ರಭು ಸಹಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಹೆಚ್ಚಿನ ಪ್ರತಿಯೊಬ್ಬರು ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜೊತೆಗೆ ನನ್ನ ಮನೆಯ ಸದಸ್ಯರು ಎಲ್ಲ ಮತದಾರರನ್ನ ಅವರ ಮತಗಟ್ಟೆಗೆ ಕಳಿಸಿ ಮತದಾನ ಮಾಡುತ್ತೇನೆ ಎನ್ನುವ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ
ನ್ಯಾಯಯುತ ಚುನಾವಣೆಗಳ ಘನತೆಯನ್ನು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಭ್ರಷ್ಟ ನಾಯಕರ ಹುಟ್ಟಿಗೆ ಕಾಲ ದೇಶವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ತಮ್ಮ ಜನನಾಯಕನನ್ನು ಮತದಾನ ಮಾಡುವುದರ ಮೂಲಕ ಜನರು ಮತದಾನ ಮಾಡುವುದು ಅದು ನಮ್ಮ ಹಕ್ಕು, ಅದು ನಮ್ಮ ಧ್ವನಿ, ಅದು ನಮ್ಮ ಶಕ್ತಿ, ಪ್ರಜಾಪ್ರಭುತ್ವ ಕೆಲಸ. ಮತದಾನ ಮಾಡುವುದು ಅದು ನಮ್ಮ ಹಕ್ಕು, ಅದು ನಮ್ಮ ಧ್ವನಿ. ಅರಿತರೆ ಜನ್ಮ ಸಾರ್ಥಕ, ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಆದವರೆ ಬನ್ನಿ, ಯುವ ಶಕ್ತಿ ತೋರ್ಬೆರಳ ತನ್ನ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ರಮೇಶ್ ನಾಯಕ್, ನಗರಸಭೆ ದಂಡಾಧಿಕಾರಿ ಆರ್ ಮುನಿಸ್ವಾಮಿ, ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಿಷೇಧ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿ ಮುಂಗಟ್ಟುಗಳ ಮೇಲೆ ನಗರಸಭೆ ಅಭಿಯಂತರರು ದಾಳಿ ಮಾಡಿ ಸುಮಾರು 100,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಷ್ಟಪಡಿಸಿರುವ ಘಟನೆ ನಗರದ ಪಟೇಲ್ ರಸ್ತೆಯಲ್ಲಿ ನಡೆದಿದೆ. ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿ ಮುಂಗಟ್ಟುಗಳ ಮೇಲೆ ನಗರಸಭೆ ಪರಿಸರ ಅಭಿಯಂತರರು ದಾಳಿ ಮಾಡಿ ಸುಮಾರು 100,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿರುವ ಘಟನೆ ನಗರದ ಪಟೇಲ್ ರಸ್ತೆಯಲ್ಲಿ ಜರುಗಿದೆ. ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡದಂತೆ ಅಂಗಡಿ ಮಾಲೀಕರಿಗೆ ಅನೇಕ ಬಾರಿ ಮೌಖಿಕವಾಗಿ ತಿಳಿಸಿದ್ದರು. ಅಧಿಕಾರಿಗಳ ಮಾಹಿತಿಗೆ ಕ್ಯಾರೆ ಎನ್ನದೇ ಇರುವುದರಿಂದ ಇಂದು ನಗರಸಭೆ ಪರಿಸರ ಅಭಿಯಂತರ ಶರಣಪ್ಪ, ಇಟ್ಲಿ ಮತ್ತು ಸಿಬ್ಬಂದಿ ವರ್ಗ ದಾಳಿ ಮಾಡಿ ಸುಮಾರು 100,000 ರೂಪಾಯಿ ಮೌಲ್ಯದ ವಸ್ತುಗಳಾದ ಪ್ಲಾಸ್ಟಿಕ್ ಗ್ಲಾಸ್ ಪ್ಲೇಟ್ ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಲಕ್ಷ್ಮೀ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಡೀಲರ್ ಇನ್ ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟ್ ಟಾಪ್, ಕುರ್ತಿ, ಲೆಗಿನ್ಸ್, ಸ್ಕರ್ಟ್ ಜೀನ್ಸ್, ಚುಡಿದಾರ್, ಪರಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಅವೈಲೇಬಲ್. ಲಕ್ಷ್ಮೀ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್.
ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರ್. ಮೊಬೈಲ್ 9980630065. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು ಲಿಫ್ಟ್, ಇಕ್ವಿಪಿ ಡಿಲೆಕ್ಸ್ ರೂಮ್, ಹಾಟ್ ವಾಟರ್, ಸಿಸಿ ಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3-bed ಎಸಿ ಡಿಲೆಕ್ಸ್ ರೂಮ್, ಎಸಿ ಬ್ಯಾಂಕೆಟ್ ಹಾಲ್, 250-300 ಮೆಂಬರ್ಸ್ ಕೆಪಾಸಿಟಿ, 200 ಕೆಪಾಸಿಟಿ ಡೈನಿಂಗ್ ಹಾಲ್. ವಿ ಟೇಕ್ ಅರೇಂಜ್ಮೆಂಟ್, ವಿ ಅರೇಂಜಿಂಗ್, ನೇಮಿಂಗ್ ಸೆರೆಮನಿ, ಬರ್ಡೇ ಫಂಕ್ಷನ್, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್, ಕಿಟಿ ಪಾರ್ಟಿ ಎಕ್ಸೆಟ್ರಾ. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8861988829, 9945600634. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲೇ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. GP Kids Fair beside SLV Hotel, Station Road, Raichur. ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಒಳಪಡುವ ವಿವಿಧ ವಸತಿ ನಿಲಯಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗೆ 6 ತಿಂಗಳ ಬಾಕಿ ವೇತನ ಪಾವತಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೊಳಪಡುವ ವಿವಿಧ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ 6 ತಿಂಗಳ ಬಾಕಿ ವೇತನ ಪಾವತಿಸಿದ ಎಆರ್ಸಿ ಸಂಸ್ಥೆ ಮತ್ತು ಮಾಹಿತಿ ತಂತ್ರಜ್ಞಾನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿ ತಿಂಗಳು 5ರೊಳಗೆ ವೇತನ ಕಡ್ಡಾಯವಾಗಿ ಸಿಬ್ಬಂದಿ ಖಾತೆಗೆ ಜಮಾಯಿಸಬೇಕು, ಆದರೆ ಕಳೆದ 6 ತಿಂಗಳಿಂದ ಸಿಬ್ಬಂದಿಗೆ ವೇತನ ಪಾವತಿಸಿಲ್ಲವೆಂದು ಆಪಾದಿಸಿದ್ದಾರೆ. ಕಾರ್ಮಿಕ ಇಲಾಖೆಯ ಕಾನೂನು ಪ್ರಕಾರ ನೌಕರರ ವಂತಿಕೆ ಹಣ, ಇಪಿಎಫ್, ಇಎಸ್ಐ ಸೇರಿದಂತೆ ಇತರೆ ಸೌಲಭ್ಯಗಳ ಮೊತ್ತವನ್ನು ಮತ್ತು ಸಿಬ್ಬಂದಿಗಳ ವೈಯಕ್ತಿಕ ಹೆಸರಿನಲ್ಲಿ ಇಪಿಎಫ್ ಖಾತೆಗೆ ತೆಗೆದು ಜಮಾ ಮಾಡಬೇಕು, ಆದರೆ ಸಂಸ್ಥೆಯವರು ಇದುವರೆಗೂ ಇಪಿಎಫ್, ಇಎಸ್ಐ ಜಮಾ ಮಾಡಿರುವುದಿಲ್ಲ. ಕೂಡಲೇ ಸಿಬ್ಬಂದಿಯ 6 ತಿಂಗಳ ವೇತನ ಪಾವತಿಸಬೇಕು ಮತ್ತು ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅದು ಸರ್ ಬರೇ ಕೈ ಎತ್ತರಿ, ಘೋಷಣೆ ಹಾಕ್ಬಾರ್ದು, ಘೋಷಣೆ ಹಾಕ್ಬೇಡ್ರಿ ಭಯ, ಬೇರೆ ಕೈ ಎತ್ತರಿ. ಎಲ್ಲರೂ
ಬಲಗೈ ಬಲಗೈ ಸರ್ ಸ್ವಲ್ಪ ಇಲ್ಲ ಬರ್ರಿ ಬಿಟ್ಟಿವಿ ತಡಿ ತಡಿ ಸಾರ ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಎಂ ಈರಣ್ಣ, ನರಸಿಂಹಲು, ಶಾಂತರಾಜ್, ಮಾರ್ಯಪ್ಪ, ಲಕ್ಷ್ಮಿ, ಸಾದಿಕ್ ಸೇರಿದಂತೆ ಇತರರು ಭಾಗವಹಿಸಿದರು. ಕನ್ನಡ ಭೂ ಸ್ವಾಧೀನ ತಿದ್ದುಪಡಿ ಮಸೂದೆಯನ್ನು ವಾಪಸ್ಸು ಪಡೆಯಬೇಕು. ಸರ್ಕಾರಿ ಭೂಮಿ ಅಕ್ರಮ ಸಕ್ರಮ ನಮೂನೆ 57 ಅರ್ಜಿಯನ್ನು ವಿಸ್ತರಿಸುವುದು ಮತ್ತು ಬೆಳೆ ನಷ್ಟ ಹಾಗೂ ಬರ ಪರಿಹಾರ ಉದ್ಯೋಗ ಖಾತ್ರಿ ಕಾಮಗಾರಿಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವುದು, ಕೂಲಿ ಹಣವನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸಿ ಕನ್ನಡ ರೈತ ಸಂಘದ ಕಾರ್ಯಕರ್ತರು ಇಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಭೂ ಸ್ವಾಧೀನ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡೆಯಬೇಕು. ಸರ್ಕಾರಿ ಭೂಮಿಯ ಅಕ್ರಮ ಸಕ್ರಮ ಕಾಯ್ದೆ ನಮೂನೆ 57 ಅರ್ಜಿ ಅವಧಿಯನ್ನು ವಿಸ್ತರಿಸುವುದು ಮತ್ತು ಬೆಳೆ ನಷ್ಟ ಹಾಗೂ ಬರ ಪರಿಹಾರ ಉದ್ಯೋಗ ಖಾತ್ರಿ ಕಾಮಗಾರಿಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವುದು, ಕೂಲಿ ಬಾಕಿ ಹಣವನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಕೈಗಾರಿಕೆ ಇತರೆ ಯೋಜನೆಗಳಿಗಾಗಿ ಕಳೆದ 25 ವರ್ಷಗಳಿಂದ ಸ್ವಾಧೀನಪಡಿಸಿಕೊಂಡ ರೈತರ ಲಕ್ಷಾಂತರ ಎಕರೆ ಭೂಮಿ ರೈತರಿಗೆ ವಾಪಸ್ ಬಿಟ್ಟುಕೊಡಬೇಕು. ಅಕ್ರಮ ಸಕ್ರಮ ಕಾಯ್ದೆ ಅಡಿಯಲ್ಲಿ ನಮೂನೆ 57 ಅರ್ಜಿ ಸಲ್ಲಿಸುವ ದಿನಾಂಕ 6 ತಿಂಗಳವರೆಗೆ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು. ಬೆಳೆ ನಷ್ಟ ಹಾಗೂ ಬರ ಪರಿಹಾರ ಉದ್ಯೋಗ ಖಾತ್ರಿ ಕಾಮಗಾರಿಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುವುದು ಮತ್ತು ಕೂಲಿಯ ಬಾಕಿ ಹಣ ಬಿಡುಗಡೆಗೊಳಿಸಬೇಕು. ಲಿಂಗಸಗೂರು ತಾಲೂಕಿನ ಗುಂತಗೋಳ, ಐದಬಾವಿ, ಎರಡೋಣೆ ಗ್ರಾಮದ ಭೂ ಸಾಗುವಳಿದಾರರ ಮೇಲೆ ಹಾಕಿರುವ ಸುಳ್ಳು ಕೇಸ್ ವಾಪಸ್ಸು ಪಡೆಯಬೇಕು. ಅರಣ್ಯ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ಇತ್ಯರ್ಥಪಡಿಸಬೇಕು. ಈ ಕಾಯ್ದೆಯ ಅಡಿಯಲ್ಲಿ ಅರ್ಜಿ ಹಾಕುವ ದಿನಾಂಕ ವಿಸ್ತರಿಸಬೇಕು. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿ ವಾಸ್ತವ ಪರಿಸ್ಥಿತಿಯನ್ನು ತಿಳಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯದಾದ್ಯಂತ ಅರಣ್ಯ ಭೂಮಿಯನ್ನು ಅತಿಕ್ರಮಿಸಿದ ಕಂಪನಿ, ಕಾರ್ಪೊರೇಟ್ಗಳ ಮತ್ತು ರಾಜಕಾರಣಿಗಳ ಕುರಿತು ಸರ್ವೆ ನಡೆಸಬೇಕು. 3 ಎಕರೆಗಿಂತ ಕಡಿಮೆ ಭೂಮಿಯನ್ನು ಸಾಗುವಳಿ ಮಾಡುವ ಸಣ್ಣ ರೈತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸಬಾರದೆಂದು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶವನ್ನು ಧಿಕ್ಕರಿಸಿ ಒಕ್ಕಬಿಟ್ಟಿಸಲು ಮುಂದಾಗಿರುವ ಅರಣ್ಯ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಕರ್ನಾಟಕ ರೈತ ಸಂಘಕ್ಕೆ ಜೈವಾಗಲಿ, ಜೈವಾಗಲಿ, ಜೈವಾಗಲಿ. ಭೂ ಸ್ವಾಧೀನ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಿರಿ, ವಾಪಸ್ ಪಡೆಯಿರಿ, ವಾಪಸ್ ಪಡೆಯಿರಿ. ಕರ್ನಾಟಕ ಭೂ ಸ್ವಾಧೀನ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡೆಯಲಿ. ಭೂ ಸ್ವಾಧೀನ ಕಾಯ್ದೆ ವಾಪಸ್ಲಿ, ಬರ ಕಾಮಗಾರಿಗೆಯನ್ನು ಕೈಗೆತ್ತಿಕೊಳ್ಳಿ, ಕೈಗೆತ್ತಿಕೊಳ್ಳಿ. ಗುಳೆ ಹೋಗುವ ಕಾರ್ಮಿಕರಿಗೆ ಉದ್ಯೋಗ ಕೊಡಿ, ಉದ್ಯೋಗ ಕೊಡಿ, ಉದ್ಯೋಗ. ಭೂ ಸ್ವಾಧೀನ ಕಾಯ್ದೆ ವಾಪಸ್ ಆಗಲಿ, ವಾಪಸ್ ಆಗಲಿ. ಕರ್ನಾಟಕ ರೈತ ಸಂಘ ಜಿಂದಾಬಾದ್, ಕರ್ನಾಟಕ ರೈತ ಸಂಘ ಜಿಂದಾಬಾದ್. ಫಾರ್ಮ್ ನಂಬರ್ 57 ಅವಧಿಯನ್ನು ವಿಸ್ತರಿಸಿ, ವಿಸ್ತರಿಸಿ, ವಿಸ್ತರಿಸಿ. ಅಕ್ರಮ ಸಕ್ರಮ ಭೂಮಿ ಅವಧಿಯನ್ನು ವಿಸ್ತರಿಸಿ, ವಿಸ್ತರಿಸಿ, ವಿಸ್ತರಿಸಿ. ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರಿನವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು, ರೈತರವರ ಮುಖಾಂತರ ಮಾನ್ಯರೇ, ವಿಷಯ ಕರ್ನಾಟಕ ಭೂ ಸ್ವಾಧೀನ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡೆಯುವುದು, ಸರ್ಕಾರಿ ಭೂಮಿಯ ಅಕ್ರಮ ಸಕ್ರಮ ಕಾಯ್ದೆ ನಮೂನೆ 57 ಅರ್ಜಿ ಅವಧಿಯನ್ನು ವಿಸ್ತರಿಸುವುದು ಮತ್ತು ಬೆಳೆ ನಷ್ಟ ಹಾಗೂ ಬರ ಪರಿಹಾರ ಉದ್ಯೋಗ ಖಾತೆ ಕಾಮಗಾರಿಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವುದು, ಕೂಲಿ ಬಾಕಿ ಹಣವನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ. ಕರ್ನಾಟಕ ರೈತ ಸಂಘ AIKKS ಈ ಪತ್ರದ ಮೂಲಕ ಪೂರ್ವಕವಾಗಿ ಒತ್ತಾಯಿಸುವುದೇನೆಂದರೆ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದ ಕಳೆದ ಅಧಿವೇಶನದಲ್ಲಿ ಅಂಗೀಕರಿಸಿದ ಭೂ ಸ್ವಾಧೀನ ತಿದ್ದುಪಡಿ ಮಸೂದೆ ಕಾಯ್ದೆ ರಾಜ್ಯದ ರೈತರ ಬದುಕನ್ನು ಬಲಿ ತೆಗೆದುಕೊಳ್ಳುತ್ತದೆ. ಉದ್ದೇಶಪೂರ್ವಕವಾಗಿ ಆಪರೇಷನ್ ಕಮಲ ಮತ್ತು ಆಡಿಯೋ ಗದ್ದಲ ವ್ಯಾಪಿಸಿ ಅಧಿವೇಶನದಲ್ಲಿ ಚರ್ಚೆಗೊಳಪಡಿಸದೆ ತರಾತುರಿಯಲ್ಲಿ ಮಸೂದೆಯನ್ನು ಅಂಗೀಕರಿಸಲಾಗಿದೆ. UPA ನೇತೃತ್ವದ ಕೇಂದ್ರ ಸರ್ಕಾರ 2013. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ DH ಪೂಜಾರ್, ಜಿಲ್ಲಾಧ್ಯಕ್ಷ ಶೇಖರಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್, ಸಿಂಧನೂರು ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಬೆರ್ಗಿ, ಸಿರಿವಾರ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿಗೌಡ ಗೌಸ್ ಖಾನ್, ಮಸ್ಕಿ ತಾಲೂಕು ಅಧ್ಯಕ್ಷ ಸಂತೋಷ್ ದಿನ್ನಿ, ಬಸವರಾಜ್ ಬೆಳಕುರ್ಗಿ, ವೆಂಕೋಬ ನಾಯಕ್ ಸೇರಿದಂತೆ ಕಾರ್ಯಕರ್ತರು ಇದ್ದರು.
BSK 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 Fashions ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ಧೂರಿ ಶುಭಾರಂಭ. BSK Fashions ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟೀ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಜರ್ಸ್, ಇನ್ನವೇರ್ಸ್ ಇನ್ನಿತರ ಡ್ರೆಸ್ಸೆಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್, ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ ಗಾಗಿ ಒಮ್ಮೆ ಭೇಟಿ ಕೊಡಿ. ಫ್ಯಾಷನ್ಸ್ ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. ಕಾಲ್ 0853225028. ಶಾರ್ಟ್ಲಿ ಓಪನ್ ವಾಲ್ಯೂಮ್ ಸ್ಪಾ ಅಂಡ್ ಸಲೂನ್ ಲೋರಿಯಲ್ ಪ್ರೊಫೆಷನಲ್ ಹೇರ್ ಸಲೂನ್, ಫೇಶಿಯಲ್, ಮ್ಯಾನಿಕ್ಯೂರ್, ಹೇರ್ ವಾಶ್ ಅಂಡ್ ಮೇಕಪ್ ಎಕ್ಸೆಟ್ರಾ. ನಿಯರ್ ಅಂಬೇಡ್ಕರ್ ಸರ್ಕಲ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಸ್ಟೇಷನ್ ರೋಡ್, ರಾಯಚೂರ್. ನಂದಿ ಟೌನ್ಶಿಪ್ 30-40-40-60 ಅಳತೆಯ 380 ಫ್ಲಾಟುಗಳು ಇದ್ದು ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಉತ್ತಮ ವಾತಾವರಣದಿಂದ ಕೂಡಿದೆ. ಡ್ರೈನೇಜ್ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು ಬಿಟಿ ರೋಡ್ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಫ್ಲಾಟ್ಗೆ ಹತ್ತಿರವೇ ರಿಂಗ್ ರೋಡ್ ಬರಲಿದೆ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಫ್ಲಾಟ್ಗಳನ್ನು ನಿರ್ಮಿಸಲಾಗಿದೆ. ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ. ಕೆಲವೇ ಫ್ಲಾಟ್ಗಳು ಲಭ್ಯವಿರುತ್ತವೆ. ಹಿಂದೆ ಸಂಪರ್ಕಿಸಿ. ಚಿಕ್ಕ ಮಕ್ಕಳು ಸಿಗುತ್ತಿದ್ದಾರೆ, ದೊಡ್ಡ ಮಕ್ಕಳು ಸಿಗುತ್ತಿದ್ದಾರೆ. ಅವರು ಸಿಮಿ ಅಲ್ಲ ಪ್ಲಾನಿಂಗ್ ಮೇಲೆ ಮಾಡ್ತಾ ಇದೀವಿ. ಚಿಕ್ಕ ಡೇಸ್ ಎಲ್ಲ ಪ್ಲಾಂಟೇಷನ್ ಮಾಡಿದ್ದಾರೆ ಕಂಪ್ಲೀಟ್. ಅದೆಲ್ಲ 5 boards ಹಾಕ್ಸಿದ್ವಿ ಎಲ್ಲ ಪ್ರೊಡಕ್ಷನ್ಸ್. ಚೆನ್ನಾಗಿ ಸರ್ ವಾತಾವರಣ ಎಲ್ಲ ಚೆನ್ನಾಗಿದೆ. ವಾಕಿಂಗ್ ಮಾಡೋಕ್ಕೆ ಒಳ್ಳೆ ಇರ್ತದೆ. ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಓಕೆ, ಅದು ಗುಲ್ಬಾಟು ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ. ಚೆನ್ನಾಗಿದೆ ಸರ್. ಸರ್ ಡ್ರೈನೇಜ್ ಅಂದ್ರೆ ಡ್ರೈನೇಜ್ ಬಿಟಿ ರೋಡ್ಸ್ ಲೋಕಲ್ ಲೈಫ್ ಸಾಕ್ಸ್ ಚೆನ್ನಾಗಿ. ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬೀಜನ್ಗೇರ ರೋಡ್, ರಾಯಚೂರ್. ಜಿ ಜಗದೀಶ್ ಗಟ್ಟು 733808426. ಜಿ ಬಸವರಾಜ್ ಗಟ್ಟು 9860. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ 9632875808888852. ಜಿಲ್ಲೆಯಾದ್ಯಂತ ಇಂದು ನಡೆದ ದ್ವಿತೀಯ ಪಿಯುಸಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ 12-65 ವಿದ್ಯಾರ್ಥಿಗಳು ಇಂದು ಗೈರಾಜರಾಗಿದ್ದಾರೆ. ಜಿಲ್ಲೆಯಾದ್ಯಂತ ಇಂದು ನಡೆದ ದ್ವಿತೀಯ ಪಿಯುಸಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ 1265 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ದ್ವಿತೀಯ ಪಿಯುಸಿ ಇಂಗ್ಲಿಷ್ ವಿಷಯಕ್ಕೆ ಪರೀಕ್ಷೆ ಬರೆಯಲು ಜಿಲ್ಲೆಯಲ್ಲಿ 18,193 ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿಕೊಂಡಿದ್ದರು. ಈ ಪೈಕಿ
16,928 ವಿದ್ಯಾರ್ಥಿಗಳು ಹಾಜರಾಗಿ 1,265 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಆದರೆ ಯಾವುದೇ ಡಿಬಾರ್ ಆಗಿಲ್ಲವೆಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಟಿ ಕಲ್ಲಯ್ಯ ತಿಳಿಸಿದ್ದಾರೆ. ಪಶ್ಚಿಮ ಠಾಣೆ ವ್ಯಾಪ್ತಿಗಳ ರೌಡಿಗಳ ಪರೇಡ್ ನಡೆಸಿ ಯಾವುದೇ ಅಹಿತಕರ ಘಟನೆ ನಡೆಸಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದರು. ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿರುವ ರೌಡಿಗಳ ಪರೇಡ್ ನಡೆಸಿ ಯಾವುದೇ ಅಹಿತಕರ ಘಟನೆ ನಡೆಸಿದರೆ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಎಚ್ಚರಿಕೆ ನೀಡಿದರು. ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಮತ್ತೆ ರೂಢಗತ ಅಪರಾಧಿ ಕೃತ್ಯ ನಡೆಸಿದ ಪುನಃ ಬಂಧಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಯಿತು. ಅಕ್ರಮ ಅಪರಾಧಿ ಕೃತ್ಯಗಳಲ್ಲಿ ಭಾಗವಹಿಸದಂತೆ ತಾಕೀತು ಮಾಡಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ನಾಗರಾಜ್ ಹಾಗೂ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಸಾಲಬಾಧೆಯಿಂದ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶನಿವಾರ ಜರುಗಿದೆ. ಮೃತ ರೈತನನ್ನು ಆಂಜನೇಯ 24 ವರ್ಷ ಎಂದು ಗುರುತಿಸಲಾಗಿದೆ. ದೇವತ್ಕಲ್ ಗ್ರಾಮದಲ್ಲಿ ತಂದೆಯ ಹೆಸರಿನಲ್ಲಿ 13 ಎಕರೆ ಜಮೀನು ಇದ್ದು ಗಲಗ್ ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ 6 ಲಕ್ಷ ಬೆಳೆ ಸಾಲ ಮತ್ತು 5 ಲಕ್ಷ ಟ್ರ್ಯಾಕ್ಟರ್ ಸಾಲ ಮಾಡಿದ್ದ ಎನ್ನಲಾಗುತ್ತಿದೆ. ಸಾಲಬಾಧೆಯಿಂದಲೇ ಆಂಜನೇಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಂದೆ ಚನ್ನಪ್ಪ ನಾಯಕ್ ನೀಡಿದ ದೂರಿನ ಮೇರೆಗೆ ಜಾಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ರವಿವಾರದಂದು ಜರುಗಿದ 8ನೇ ಘಟಿಕೋತ್ಸವದಲ್ಲಿ ತಾಲೂಕಿನ ಎರಮರಸ್ ಬಳಿ ಇರುವ ಸಂಕನೂರು ಗ್ರಾಮದ ವಿದ್ಯಾರ್ಥಿನಿ ಡಾಕ್ಟರ್ ಸೈದಾ ಅಲಿಯಾ ಫಾತಿಮಾ ಅವರು MBBS ಅಂತಿಮ ವರ್ಷದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು 4 ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಸೈಯದ್ ಅಲಿಯಾ ಫಾತಿಮಾ ಎಂಬ ವಿದ್ಯಾರ್ಥಿನಿ MBBS ಅಂತಿಮ ವರ್ಷದಲ್ಲಿ ಸಾಮಾನ್ಯ ಔಷಧಿ, ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಹಾಗೂ ಮಕ್ಕಳ ತಜ್ಞರು ಎಂಬ ವಿಷಯದಲ್ಲಿ ಸಂಶೋಧನೆ ಮಾಡಿರುವುದಕ್ಕೆ 4 ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. ತಾಲೂಕಿನ ಎರಮರಸ್ ಬಳಿ ಇರುವ ಸಂಕನೂರು ಗ್ರಾಮದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ವೈದ್ಯಕೀಯ ಪದವಿಯಲ್ಲಿ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಪಡೆದಿರುವುದು ಶ್ಲಾಘನೀಯ ಎಂದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಯೋಜನೆಯ MRW VRW ನೇತೃತ್ವದಲ್ಲಿ ತಾಲೂಕಿನ ಚಂದ್ರಬಂಡ ಹೋಬಳಿಯಲ್ಲಿ ಮತದಾರರ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಂದ್ರಬಂಡ ಗ್ರಾಮ ಪಂಚಾಯತ್ನಿಂದ ಆರಂಭವಾದ ಮತದಾನ ಜಾಗೃತಿ ಜಾಥಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತದಾನ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು MRW ಅಮರೇಶ್ ಯಾದವ್, ಚಂದ್ರಬಂಡ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್, ಶಿಕ್ಷಕ ವೀರೇಶ್, ರಾಜಶೇಖರ್, ಮಹಾದೇವಪ್ಪ, ಜಗನ್ನಾಥ್ ಗೋವಿಂದ್, ಜಾನಪ್ಪ, ಪ್ರೌಢಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಸಾರ್ವತ್ರಿಕ ಲೋಕಸಭೆ ಚುನಾವಣೆ ನಿಮಿತ್ತ ನಗರ ಮತ್ತು ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಚೆಕ್ಪೋಸ್ಟ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಜನರ ಚಲನವಲನಗಳ ಮೇಲೆ ಜಿಲ್ಲಾಡಳಿತ ತೀವ್ರ ನಿಗಾ ವಹಿಸಿದೆ. ಜಿಲ್ಲೆಯ ಗಡಿಭಾಗದಲ್ಲಿ ನಗರಕ್ಕೆ ಪ್ರವೇಶಿಸುವ ಮತ್ತು ಹೊರ ಹೋಗುವ ವಾಹನಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕೇಂದ್ರ ಚುನಾವಣೆ ಆಯೋಗ 17ನೇ ಲೋಕಸಭೆಗೆ ದಿನಾಂಕ ಘೋಷಿಸಿ ಚುನಾವಣೆಗೆ ನೀತಿ ಸಂಹಿತೆ ಜಾರಿಗೊಳಿಸುವುದರಿಂದ ಚುನಾವಣಾ ಅಧಿಕಾರಿಗಳು ಪೊಲೀಸ್ ಇಲಾಖೆ ಭದ್ರತೆಗೆ ಹೆಚ್ಚಿನ ಮಹತ್ವ ನೀಡಿ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಿಸಿದೆ. ಚುನಾವಣೆ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ 31 ಚೆಕ್ಪೋಸ್ಟ್ ಸ್ಥಾಪಿಸಲಾಗಿದೆ. ಚುನಾವಣೆ ನಡೆಯುವ ಸ್ಥಳಗಳಲ್ಲಿ ಮತದಾರರನ್ನು ಓಲೈಸಲು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ವಿವಿಧ ಆಶೆ ಆಮಿಷಗಳನ್ನು ಒಡ್ಡುತ್ತಿರುವುದನ್ನು ತಡೆಯಲು ಚೆಕ್ಪೋಸ್ಟ್ಗಳಲ್ಲಿ ಜಿಲ್ಲಾಡಳಿತ ಸಿಸಿ ಕ್ಯಾಮೆರಾ ಅಳವಡಿಸಿ ವಾಹನಗಳ ತಪಾಸಣೆ ಮಾಡುವಲ್ಲಿ ನಿರತರಾಗಿದ್ದಾರೆ. ಮತದಾರರಿಗೆ ಅಕ್ರಮ ಹಣ, ಮದ್ಯ, ಸೀರೆ, ಆಭರಣಗಳು ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ಹಂಚಲಾಗುತ್ತದೆ. ಆದ್ದರಿಂದ ಇವುಗಳನ್ನು ತಡೆಯಲು ಪೊಲೀಸರು ಚೆಕ್ಪೋಸ್ಟ್ಗಳಲ್ಲಿ PDO, ಪೊಲೀಸ್ ಸಿಬ್ಬಂದಿ ಮತ್ತು ಅಬಕಾರಿ ಇಲಾಖೆಯ ಸಿಬ್ಬಂದಿಯನ್ನು ನಿಯೋಜಿಸಿ ವಾಹನಗಳ ಮತ್ತು ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಅವರ ಮೇಲೆ ನಿಗಾ ವಹಿಸುತ್ತಿದ್ದಾರೆ. ಪ್ರತಿದಿನ 2 ಶಿಫ್ಟ್ ಮಾಡಲಾಗಿದೆ. ಎಲ್ಲ ವಾಹನಗಳನ್ನು ಪರಿಶೀಲಿಸಿ ಬಿಡಲಾಗುತ್ತದೆ ಎಂದು ಸಿಬ್ಬಂದಿ ಪತ್ರಿಕೆಗೆ ತಿಳಿಸಿದ್ದಾರೆ. ಚುನಾವಣೆಗೆ ಇನ್ನೂ 1 ತಿಂಗಳ ಬಾಕಿ ಇರುವ ಹಿನ್ನೆಲೆ ಘಟನೆಗಳಿಗೆ ಆಸ್ಪದ ನೀಡದೆ ಚುನಾವಣೆ ಯಶಸ್ವಿಯಾಗಿ ನಿರ್ವಹಿಸಲು ಜಿಲ್ಲಾಡಳಿತ
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸೀರಿಯಲ್ ಮತ್ತೆ ಭೇಟಿಯಾಗಲು ಒಂದೇ ಶಾರ್ಟ್ಲಿ ಓಪನ್ ವಾಲ್ಯೂಮ್ ಸ್ಪಾ ಅಂಡ್ ಸಲೂನ್ ಲೋರಿಯಲ್ ಪ್ರೊಫೆಷನಲ್ ನಿಯರ್ ಅಂಬೇಡ್ಕರ್ ಸರ್ಕಲ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ಸ್ಟೇಷನ್ ರೋಡ್ ರಾಯಚೂರ್. ಇಲ್ಲಿ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಆಶಾಪುರ್ ರೋಡ್ ರಾಯಚೂರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್ ಕಿಡ್ಸ್ ವೇರ್ ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಕೊಡಗುಂಟಿ ಕಾಂಪ್ಲೆಕ್ಸ್ ಬಂಗಿಕುಂಟ ಬೇಸ್ಮೆಂಟ್ ಪೇಟ್ ರಾಯಚೂರ್. ಹಿಂದೆ ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ಬಿಸೈಡ್ ಅಯ್ಯಂಗರ್ ಬೇಕರಿ ಸ್ಟೇಷನ್ ರೋಡ್ ರಾಯಚೂರ್. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ಪಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್. ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್ ಬಿಜನ್ಗೇರಾ ರೋಡ್ ರಾಯಚೂರ್.